ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ಎಂಟ್ರಿ ಕೊಟ್ಟ ಕೊರೋನಾ ಕೃಷ್ಣಾದಲ್ಲಿ ನಾಲ್ವರಿಗೆ ಕೊರೋನಾ ಸೋಂಕು ಗೃಹ ಕಚೇರಿ ನಾಲ್ವರು ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಸಿಎಂ ಗೃಹ ಕಚೇರಿ ಕೃಷ್ಣಾಗೂ ಎಂಟ್ರಿ ಕೊಟ್ಟ ಕೊರೋನಾ ಕೃಷ್ಣಾದಲ್ಲಿ ನಾಲ್ವರಿಗೆ ಕೊರೋನಾ ಸೋಂಕು ದೃಢ गृह कचेरिया नाल्वरु सिब्बंदिगे कोरोना पॉजिटिव मूवरु पोलीस ओर्व अग्निशामक अधिकारिगे सोंकु कोविड आस्पत्रेगे शिफ्ट माडलागिदे सुवर्ण न्यूज के आरोग्य अधिकारिगळिंद माहिति ಈ ನಾಲ್ಕು ಜನರನ್ನ ಮೊದಲೇ ಕ್ವಾರಂಟೈನ್ ಮಾಡಲಾಗಿತ್ತು ಆ ಕ್ವಾರಂಟೈನ್ ಮಾಡಿದ ನಾಲ್ವರಿಗೆ ಕೊರೋನಾ ಪಾಸಿಟಿವ್ ಐದು ದಿನಗಳಿಂದ ಈ ಅಧಿಕಾರಿಗಳು ರಜೆಯಲ್ಲಿ ಇದ್ದರು ರೊಟೇಷನ್ ನಲ್ಲಿ ಸಿಬ್ಬಂದಿ ಕೆಲಸ ಮಾಡುತ್ತಾ ಇರ್ತಾರೆ ಆ ಸಿಬ್ಬಂದಿ ಕೆಲಸ ಮಾಡಿ ರೊಟೇಷನ್ ನಲ್ಲಿ 25 ದಿನಗಳಿಂದ ರಜೆಯಲ್ಲಿ ಇದ್ದಂತ ಸಿಬ್ಬಂದಿಗೆ ಈಗ ಕೊರೋನಾ ಪಾಸಿಟಿವ್ ಇರೋದು ಪತ್ತೆಯಾಗಿದೆ ಇರುವ ಸಿಬ್ಬಂದಿಯನ್ನ ಸ್ಪ್ಲಿಟ್ ಮಾಡಲಾಗುತ್ತೆ ರೊಟೇಷನ್ ವೈಸ್ ಕೆಲಸ ಮಾಡುತ್ತಾ ಇರ್ತಾರೆ 25 ದಿನಗಳಿಂದ ರಜೆಯಲ್ಲಿ ಇದ್ದ ಈ ಸಿಬ್ಬಂದಿಯಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ನಾಲ್ಕು ಜನರಲ್ಲಿ ಕೊರೋನಾ ಪಾಸಿಟಿವ್ ಸುವರ್ಣ ನ್ಯೂಸ್ ಗೆ ಆರೋಗ್ಯ ಅಧಿಕಾರಿಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ ಮೂವರು ಪೊಲೀಸ್ ಓರ್ವ ಅಗ್ನಿಶಾಮಕ ಅಧಿಕಾರಿಗೆ ಸೋಂಕು ತಗುಲಿರೋದು ದೃಢಪಟ್ಟಿದೆ ಈ ನಾಲ್ಕು ಜನ 25 ದಿನಗಳಿಂದ ರಜೆಯಲ್ಲಿ ಇರ್ತಾರೆ ರೋಟೇಷನ್ ಲೆಕ್ಕದಲ್ಲಿ ಅಲ್ಲಿ ಕೆಲಸ ಮಾಡುತ್ತಾರೆ ಸಿಬ್ಬಂದಿ ಅಂದ್ರೆ ಇರುವಂತ ತಂಡನ ಸ್ಪ್ಲಿಟ್ ಮಾಡಲಾಗುತ್ತೆ ಭಾಗ ಮಾಡಲಾಗುತ್ತೆ ಒಂದು ಟೀಮ್ ಕೆಲಸ ಮಾಡುವಾಗ ಮತ್ತೊಂದು ಟೀಮ್ ರಜೆಯ ಮೇಲೆ ಇರುತ್ತೆ ಹಾಗೆ ರಜೆಗೆ ಹೋಗಿದ್ದಂತ ಸಿಬ್ಬಂದಿಯಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ ಕಳೆದ 25 ದಿನಗಳಿಂದ ಇವರು ರಜೆಯಲ್ಲಿ ಇರ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಮಾರುತೇಶ್ ಕೊರೋನಾ ವ್ಯಾಪ್ತಿ ಯಾವ ರೀತಿ ಹರಡತಾ ಇದೆ ಅನ್ನೋದನ್ನ ನಾವು ಈಗಾಗಲೇ ನೋಡ್ತಾ ಇದೀವಿ ಕೃಷ್ಣಾದ ನಾಲ್ವರಿಗೆ ಕೊರೋನಾ ಸೋಂಕು ದೃಢವಾಗಿದೆ ಅನ್ನೋ ಇನ್ಫರ್ಮೇಷನ್ ಸಿಗ್ತಾ ಇದೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಭಾವನಾ ನಿಜಕ್ಕೂ ಕೂಡ ಕೊರೋನಾ ವೈರಸ್ ಅನ್ನುವಂತದ್ದು ಸಿಎಂ ಕಚೇರಿಗೆ ಬರಬಾರದು ಕೆಲ ಬರಿ ಸ್ಲಮ್ ಅಲ್ಲಿ ಮಾತ್ರ ಇರಬೇಕು ಈ ತರದ್ದೆಲ್ಲ ಹೋಗಿದೆ ಈಗ ಕರ್ನಾಟಕದಲ್ಲಿ ಗಲ್ಲಿಯಿಂದ ಹಿಡಿದು ವಿಐಪಿ ಗಳ ಮನೆಗಳ ತನಕ ಸೋಂಕು ತಗುಲ್ತಾ ಇರುವಂತ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ವಿ ಇತ್ತೀಚೆಗಷ್ಟೇ ಸಿಎಂ ಗೃಹ ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಂತ ಮಹಿಳಾ ಕಾನ್ಸ್ಟೇಬಲ್ ಅವರ ಪತಿಗೆ ಪಾಸಿಟಿವ್ ಆಗಿ ಒಂದು ಆತಂಕವನ್ನ ಮನೆ ಉಂಟು ಮಾಡಿತ್ತು ಆದ್ರೆ ಆ ಮಹಿಳಾ ಕಾನ್ಸ್ಟೇಬಲ್ ಗೆ ನೆಗೆಟಿವ್ ಬಂದಿದ್ದರಿಂದ ಒಂದು ಸಣ್ಣ ಸಮಾಧಾನ ಕೂಡ ನಿಟ್ಟಿಸ್ರು ಬಿಟ್ಟಿದ್ರು ಆದ್ರೆ ಈಗ ಏನಾಗ್ತಾ ಇದೆ ಮತ್ತೆ ನಾಲ್ವರಿಗೆ ಪಾಸಿಟಿವ್ ಆಗೋದ್ರ ಮೂಲಕ ಗೃಹ ಕಚೇರಿ ಕೃಷ್ಣಾದಲ್ಲಿ ಆತಂಕ ಶುರುವಾಗಿರುವಂತದ್ದು ಆದ್ರೆ ಆತಂಕ ದೊಡ್ಡ ಮಟ್ಟದಲ್ಲಿ ಇಲ್ಲ ಯಾಕೆಂದ್ರೆ ಇವರೆಲ್ಲರೂ ಕೂಡ ಶಿಫ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಈಗ ಒಂದು ಸಿಎಂ ಕಚೇರಿಗೆ ನಿಯೋಜನೆ ಮಾಡಿರ್ತಕ್ಕಂತ ಸಿಬ್ಬಂದಿಗಳಲ್ಲಿ ಬ್ಯಾಚ್ ವೈಸ್ ಮಾಡಿರ್ತಾರೆ ಅವರು ಈಗ ಡ್ಯೂಟಿ ಮುಗಿಸ್ಕೊಂಡು ಹೋದ್ರೆ 25 ದಿನ ಮತ್ತೆ 14 ದಿನ ಕ್ವಾರಂಟೈನ್ ಆಗ್ತಾರೆ ಆ ಕ್ವಾರಂಟೈನ್ ಮುಗಿದ ಮೇಲೆ ಮತ್ತೆ ಅವರು ಟೆಸ್ಟ್ ರಿಪೋರ್ಟ್ ಎಲ್ಲ ಮುಗಿಸ್ಕೊಂಡು ನೆಗೆಟಿವ್ ಇದ್ರೆ ಅಥವಾ ಯಾವ್ದಾರು ಪಾಸಿಟಿವ್ ಗುಣಲಕ್ಷಣಗಳಿದ್ರೆ ಅವ್ರಿಗೆ ಕರ್ತವ್ಯಕ್ಕೆ ಬರೋದಿಲ್ಲ ಸೊ ಇದೇ ರೀತಿಯಾಗಿ ಶಿಫ್ಟ್ ಅನ್ನು ಮುಗಿಸ್ಕೊಂಡು ಹೋಗಿದ್ದಂತ ನಾಲ್ವರಲ್ಲಿ ಪಾಸಿಟಿವ್ ಆಗಿದೆ ಅದರಲ್ಲಿ ಮೂರು ಜನ ಪೊಲೀಸರು ಇದ್ದಾರೆ ಒಬ್ರು ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ ಆದ್ರೂ ಕೂಡ ಕೃಷ್ಣಾಗಂತೂ ಆತಂಕ ತಪ್ಪಿದ್ದಲ್ಲ ಯಾಕೆಂದ್ರೆ ತುಂಬಾ ಜನ ಅಲ್ಲಿಗೆ ಬಂದು ಹೋಗೋರು ಇರ್ತಾರೆ ಆಫೀಸರ್ಸ್ ಅಂದ್ರೆ ಈಗ ನೋಡ್ಬೋದು ನಾವು ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಅವ್ರಿಗೂ ಅವರ ಫ್ಯಾಮಿಲಿ ಅವ್ರಿಗೆ ಪಾಸಿಟಿವ್ ಆಗಿರೋದನ್ನ ಗಮನಿಸ್ತಾ ಇದೀವಿ ಹಾಗಾಗಿ ಈ ಎ ಸಿಂಪ್ಟಮ್ಯಾಟಿಕ್ ಇರುವಂತವ್ರು ಯಾರಾದ್ರೂ ಬಂದು ಹೋದ್ರು ಅವರಿಂದ ತುಂಬಾ ಏಜೆಡ್ ಇರುವಂತವ್ರಿಗೂ ಸೋಂಕು ತಗುಲುವುದು ಬಹಳ ಬೇಗ ಸೋಂಕು ಹರಡತ್ತೆ ಸೊ ಹಾಗಾಗಿನೇ ಗೃಹ ಕಚೇರಿ ಕೃಷ್ಣಾಗೆ ಇದೊಂದು ಅಲರ್ಟ್ ಆಗಿದೆ ಸೊ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಪರಿಸ್ಥಿತಿಗಳಿದೆ ಯಾಕಂದ್ರೆ ಸಿಎಂ ಯಾವಾಗ್ಲೂ ಈ ಕೊರೋನಾ ವಿಚಾರದಲ್ಲಿ ಪ್ರತಿನಿತ್ಯ ಸಭೆಗಳನ್ನ ಮಾಡ್ತಿರ್ತಾರೆ ಸಭೆಗೆ ಬರುವಂತ ಅಧಿಕಾರಿಗಳಿಗೂ ಕೂಡ ಒಂದ್ ರೀತಿ ಆತಂಕ ಇರುತ್ತೆ ಹಾಗಾಗಿನೇ ಪ್ರತಿ ಸಭೆ ಆದ್ಮೇಲೂ ಕೂಡ ಟೇಬಲ್ ಗಳನ್ನ ಸ್ಯಾನಿಟೈಸ್ ಮಾಡೋದು ಚೇರ್ ಗಳನ್ನ ಸ್ಯಾನಿಟೈಸ್ ಮಾಡೋದು ಮತ್ತು ಎಂಟ್ರಿ ಎಕ್ಸಿಟ್ ಗಳಲ್ಲಿ ಸ್ಯಾನಿಟೈಸರ್ ಗಳನ್ನು ಉಪಯೋಗಿಸೋದು ಇದೆಲ್ಲವೂ ಕೂಡ ಆಗ್ತಾ ಇದೆ ಗೃಹ ಕಚೇರಿ ಕೃಷ್ಣಾದಲ್ಲಿರ್ಬೋದು ವಿಧಾನಸೌಧದಲ್ಲಿರ್ಬೋದು ಇದಾಗಿಯೂ ಕೂಡ ಈಗ ಶಿಫ್ಟ್ ಮುಗಿಸಿ ಹೋದಂತಹ
ನಾಲ್ವರಲ್ಲಿ ಪಾಸಿಟಿವ್ ಆಗಿರುವಂತದ್ದು ಇನ್ನೊಂದು ಅಲರ್ಟ್ ಕೊಡ್ತಾ ಇದೆ. ಇನ್ನಷ್ಟು ಕೇರ್ಫುಲ್ ಆಗಿ ಇರಬೇಕು ಅನ್ನುವಂಥದ್ದು, ಯಾಕಂದ್ರೆ ಜನಪ್ರತಿನಿಧಿಗಳು ಆರೋಗ್ಯವಾಗಿದ್ರೆ ಒಂದಷ್ಟು ಕೆಲಸ ಯಾವುದು ಅಡೆತಡೆ ಇಲ್ಲದೆ ಸುಸೂತ್ರವಾಗಿ ಆಗುತ್ತೆ. ಜನಪ್ರತಿನಿಧಿಗಳಿಗೆ ಮತ್ತು ಪೊಲೀಸರಿಗೆ ಡಾಕ್ಟರ್ಸ್ಗೆ ಈ ರೀತಿ ವಾರಿಯರ್ಸ್ಗಳಿಗೆ ಸೋಂಕು ತಗುಲೋದಕ್ಕೆ ಶುರುವಾದ್ರೆ ಇಡೀ ಸಿಸ್ಟಮ್ಮೇ ಉಲ್ಟಾ ಪಲ್ಟಾ ಆಗುವಂಥದ್ದು. ಹಾಗಾಗಿನೇ ವೈದ್ಯರಿಗಿರ್ಬೋದು ಮತ್ತು ಜನಪ್ರತಿನಿಧಿಗಳಿಗೂ ಕೂಡ ಸೋಂಕು ತಗಲದ ರೀತಿ ಎಚ್ಚರಿಕೆ ವಹಿಸಬೇಕಾದಂತಹ ಜವಾಬ್ದಾರಿ ಕೂಡ ಅವ್ರಿಗೂ ಇರುತ್ತೆ, ಜೊತೆಗೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೂ ವೈಯಕ್ತಿಕವಾದಂತಹ ಜವಾಬ್ದಾರಿಗಳಿರುತ್ತೆ. ಹಾಗಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಈಗ ಇನ್ನಷ್ಟು ಅಲರ್ಟ್ ಆಗ್ಬೇಕಾಗಿದೆ. ಈಗ ನಾಲ್ವರಲ್ಲಿ ಪಾಸಿಟಿವ್ ಆಗಿರೋದು ಅವರೆಲ್ಲ ಕ್ವಾರಂಟೈನ್ ಅಲ್ಲಿ ಇದ್ರು ಅನ್ನುವಂತ ಒಂದು ಸಣ್ಣ ಸಮಾಧಾನ ಕೂಡ ಇದೆ. ಇದರ ಜೊತೆಗೆ ಆಗಾಗ ಅಂದ್ರೆ ಅಲ್ಲಿ ಸಿಎಂ ಆಪ್ತ ಬಳಗದಲ್ಲಿರ್ತಕ್ಕಂತ ಸಿಬ್ಬಂದಿಗಳಿಗೂ ಕೂಡ ಟೆಸ್ಟ್ಗಳು ಆಗಬೇಕಾಗಿದೆ, ನೆಗೆಟಿವ್ ಪಾಸಿಟಿವ್ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಎಂಗೂ ಕೂಡ ಲಭ್ಯ ಆಗಬೇಕಾಗಿದೆ. ಹೀಗಾಗಿ ಸಿಎಂ ಕಚೇರಿಯಲ್ಲಿ ಈಗ ಈ ಘಟನೆಯ ಬಳಿಕ ಎಲ್ಲರನ್ನೂ ಮತ್ತೊಮ್ಮೆ ಕೊರೋನಾ ಪರೀಕ್ಷೆಗೆ ಒಳಪಡಿಸಬಹುದಾದಂತಹ ಸಾಧ್ಯತೆ ಕೂಡ ಇದೆ ಭಾವನಾ. ಎಸ್, ಎಲ್ಲೋ ಎಲ್ಲೋ ಒಂದ್ ಕಡೆ ಮಾರುತೇಶ್ ಕೊರೋನಾ ಏನ್ ಪ್ರಯತ್ನಗಳು ಆಗ್ತಾ ಇದೆಯೋ, ಏನೆಲ್ಲ ಶಿಸ್ತಿನ ಕ್ರಮಗಳನ್ನ ತೆಗೆದುಕೊಳ್ಳಾಗ್ತಾ ಇದೆಯೋ, ಅವೆಲ್ಲದರ ನಿಯಂತ್ರಣ ಮೀರಿ ಹೋಗ್ತಾ ಇದೆಯಾ ದಿನ ಪ್ರತಿದಿನ? ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತ ಕೇಸಸ್ ಗಳನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ ಭಾವನಾ. ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮರ್ತಿದ್ದಾರೆ ಜನ, ಲಾಕ್ಡೌನ್ ರಿಲೀಫ್ ಆಯ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಓಡಾಡಿದ್ದಾರೆ ಮತ್ತು ಜನಜಂಗುಳಿ ಜಾಸ್ತಿ ಆಗಿದೆ. ಚಿಕ್ಕಪೇಟೆ, ಕಲಾಸಿಪಾಳ್ಯ, ಕೆಆರ್ ಮಾರ್ಕೆಟ್ ಅಂತ ಸ್ಥಳಗಳಲ್ಲಿ ಜನರು ತಮ್ಮ ಅವರಿಗೆ ಕೊರೋನಾ ಭಯಕ್ಕಿಂತ ಜೀವನದ ಭಯ ಜಾಸ್ತಿ ಇದೆ. ಬೆಂಗಳೂರಲ್ಲಿ ವ್ಯಾಪಾರ ಮಾಡುವಂತ ವರ್ಗ ಮತ್ತು ದುಡಿದು ತಿನ್ನುವಂತಹ ವರ್ಗಕ್ಕೆ ಕೊರೋನಾಗಿಂತ ತಮ್ಮ ಜೀವನದ ಭಯವೇ ಜಾಸ್ತಿ ಇದೆ. ಹಾಗಾಗಿ ಸಹಜವಾಗಿ ಲಾಕ್ಡೌನ್ ರಿಲೀಫ್ ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ವ್ಯಾಪಾರ ವಹಿವಾಟುಗಳಿಗನ್ನ ತೆರೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ ಸಂದರ್ಭದಲ್ಲೂ ಕೂಡ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಸ್ಯಾನಿಟೈಸರ್ಗಳ ಬಳಕೆಯನ್ನ ನಿಯಮಿತವಾಗಿ ನಾವು ಮಾಡ್ತಾನೆ ಬಂದಿದ್ರೆ ಸೋಂಕು ತಗುಲುವಂತ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಸೊ ಆದ್ರೆ ಬೆಂಗಳೂರಿನಲ್ಲಿ ಆಗ್ತಾ ಇಲ್ಲ, ಇದು ಸಮುದಾಯಕ್ಕೆ ಹರಡಿರುವಂತ ಆತಂಕ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಸೋಂಕಿನ ಮೂಲವೇ ಸಿಗದೇ ಇರುವಂತಹ ಪ್ರಕರಣಗಳು ದಿನನಿತ್ಯ ಶೇಕಡಾ 50-60% ಪ್ರಕರಣಗಳು ಪತ್ತೆ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಪರಿಸ್ಥಿತಿ ಕೈಮೀರಿ ಹೋಗಿದೆಯಾ ಅನ್ನುವಂತ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಎಲ್ಲೆಲ್ಲಿ ರ್ಯಾಂಡಮ್ ಚೆಕಪ್ ಗಳನ್ನ ನಿಲ್ಸಿದ್ರು ಈಗ ಒಂದಷ್ಟು ಏರಿಯಾಗಳನ್ನ ಗುರುತಿಸಿ ರ್ಯಾಂಡಮ್ ಚೆಕಪ್ ಕೂಡ ಆರಂಭ ಮಾಡಿದ್ದಾರೆ. ರ್ಯಾಂಡಮ್ ಟೆಸ್ಟ್ ಗಳಲ್ಲೇನಾದ್ರೂ ಪಾಸಿಟಿವ್ ಬರಲಿಕ್ಕೆ ಶುರುವಾಯಿತು ಅಂದ್ರೆ ಇದು ಸಮುದಾಯಕ್ಕೆ ಹರಡಿರೋದನ್ನ ಸರ್ಕಾರವೇ ಅಧಿಕೃತವಾಗಿ ಖಚಿತಪಡಿಸಬೇಕಾಗುತ್ತೆ. ಯಾಕಂದ್ರೆ ಕೆಲವು ತಜ್ಞ ವೈದ್ಯರು ಹೇಳೋ ಪ್ರಕಾರ ಬೆಂಗಳೂರಿನಲ್ಲಿ ಇದು ಸಮುದಾಯ ಹಂತಕ್ಕೆ ಹರಡಿರುವಂತದ್ದು ನಿಶ್ಚಿತ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಹಾಗಾಗಿ ಬೆಂಗಳೂರಿನ ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನ ಎಚ್ಚೆತ್ತುಕೊಳ್ಬೇಕಾದಂತಹ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇರುವಂತದ್ದು ಭಾವನಾ. ಎಸ್, ಧನ್ಯವಾದ ಮರುತೇಶ್ ನಿಮ್ಮೆಲ್ಲ ಮಾಹಿತಿಗೆ.